ನಡೆದಾಡುವ ದೇವರು ಶ್ರೀ ಸಿದ್ಧಗಂಗಾ ಶ್ರೀಗಳ ಬೆಳಗಿನ ಹೆಲ್ತ್ ಬುಲೆಟಿನ್ ಅನ್ನು ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ಬಿಡುಗಡೆಗೊಳಿಸಿದ್ದಾರೆ. ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡುಬಂದಿದೆ. ಈ ವೇಳೆ ಮಾತನಾಡಿದ ಅವರು, ಶ್ರೀಗಳ ರಕ್ತ ಪರೀಕ್ಷೆಯಲ್ಲಿ ಪಲ್ಸ್ ರೇಟ್ಗಳು ನಾರ್ಮಲ್ ಇದೆ. ಇನ್ನು ನಿನ್ನೆ ಡಾಕ್ಟರ್ ಮಂಜುನಾಥ್ ನೇತೃತ್ವದ ತಂಡ ಶ್ರೀಗಳ ಬಗ್ಗೆ ಮಾಹಿತಿ ಪಡೆದು ಆಕ್ಸಿಜನ್ ಟ್ಯೂಬ್ ಬದಲಾವಣೆ ಮಾಡೋಕೆ ಹೇಳಿದ್ರು ಅಂದ್ರು. ಮುಂದಿನ ವಾರದಲ್ಲಿ ನಟ ಸುದೀಪ್ಗೆ ಐಟಿ ವಿಚಾರಣೆಗೆ ಹಾಜರಾಗೋಕೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಈ ವಾರ ಹಲವು ಕಾರಣಗಳನ್ನು ನೀಡಿದ ಸುದೀಪ್ ವಿಚಾರಣೆಗೆ ಹೆಚ್ಚಿನ ಕಾಲಾವಕಾಶ ಕೇಳಿದ್ರು. ಸದ್ಯ ತನಿಖಾಧಿಕಾರಿಯ ಲಭ್ಯತೆಯನ್ನು ಆಧರಿಸಿ ದಿನಾಂಕ ಮತ್ತು ಸಮಯ ತಿಳಿಸಲಿರುವುದಾಗಿ ಐಟಿ ಅಧಿಕಾರಿಗಳು ಹೇಳಿದ್ದಾರೆ. ಎಐಎಂಎಂಎಸ್ ವೆಂಚರ್ಸ್ ಕಂಪನಿಯಿಂದ ವಂಚನೆ ಪ್ರಕರಣ ಸಂಬಂಧ ಸಿಸಿಬಿ ಇನ್ಸ್ಪೆಕ್ಟರ್ ಪ್ರಕಾಶ್ ಹಾಗೂ ಸಿಸಿಬಿ ಪೇದೆ ಸತೀಶ್ ಅಮಾನತು ಮಾಡಿ ನಗರ ಪೊಲೀಸ್ ಆಯುಕ್ತ ಟಿ ಸುನಿಲ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಹಣ ಹೂಡಿಕೆಯಿಂದ ಬರುವ ಮಾಸಿಕ 3 ರಿಂದ 5 ಲಾಭಾಂಶದಲ್ಲಿ ಪಾಲು ನೀಡೋದಾಗಿ ಹೇಳಿ ಇಬ್ಬರು ಸಿಬ್ಬಂದಿಯಿಂದ ಒಟ್ಟು 38 ಲಕ್ಷ ಡೀಲ್ ಮಾಡಿದ್ದಾರೆ ಎನ್ನಲಾಗಿದೆ. ಮೆಟ್ರೋ ಸಂಚಾರಿಗಳಿಗೆ ನಮ್ಮ ಮೆಟ್ರೋ ಸಂಕ್ರಾಂತಿ ಗಿಫ್ಟ್ ನೀಡಿದೆ. ಇಷ್ಟು ದಿನ ಪ್ರತಿ ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗ್ತಿದ್ದ ಮೆಟ್ರೋ ಸಂಚಾರ ಇನ್ಮುಂದೆ ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಲಿದೆ. ಈ ಕುರಿತು ನಮ್ಮ ಮೆಟ್ರೋ ಟ್ವೀಟ್ ಮೂಲಕ ಮಾಹಿತಿ ನೀಡಿದ್ದು, ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಎಸ್ಪಿ 38 ಹಾಗೂ ಬಿಎಸ್ಪಿ 38 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಒಪ್ಪಂದ ಮಾಡಿಕೊಂಡಿದೆ. ಎಸ್ಪಿ ಬಿಎಸ್ಪಿ ಘಟಬಂಧನ್ ಕುರಿತು ಅಖಿಲೇಶ್ ಯಾದವ್ ಹಾಗೂ ಮಾಯಾವತಿ ಲಖನೌನಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ರು. ಅಲ್ಲದೆ ರಾಹುಲ್ ಹಾಗೂ ಸೋನಿಯಾ ಸ್ಪರ್ಧಿಸುವ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕದಿರೋಕೆ ಸಹ ತೀರ್ಮಾನಿಸಲಾಗಿದೆ. ಅಮೆರಿಕದಲ್ಲಿನ ಹಿಂದೂ ಮಹಿಳೆ ತುಳಸಿ ಗಬಾರ್ಡ್ 2020 ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸೋದು ಬಹುತೇಕ ಖಚಿತವಾಗಿದೆ. ಈ ಮೂಲಕ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಮೊದಲ ಹಿಂದೂ ಮಹಿಳೆ ಎಂಬ ಖ್ಯಾತಿಗೆ ಅವರು ಪಾತ್ರರಾಗಲಿದ್ದಾರೆ. ಡೆಮಾಕ್ರೆಟಿಕ್ ಪಕ್ಷದಿಂದ ಸ್ಪರ್ಧೆಗಿಳಿಯಲಿರುವ ಗಬಾರ್ಡ್ ಸದ್ಯ ಅಮೆರಿಕ ಪ್ರಬಲ ಸಶಸ್ತ್ರ ಸೇವಾ ಸಮಿತಿ ಮತ್ತು ವಿದೇಶಾಂಗ ವ್ಯವಹಾರ ಸಮಿತಿಯಲ್ಲಿ ಸದಸ್ಯರಾಗಿದ್ದಾರೆ. ಬಿಸಿಸಿಐನಿಂದ ಅಮಾನತು ಶಿಕ್ಷೆಗೆ ಗುರಿಯಾಗಿರುವ ಕೆಎಲ್ ರಾಹುಲ್ ಮತ್ತು ಹಾರ್ದಿಕ್ ಪಾಂಡ್ಯ ವಿರುದ್ಧ ಹಿರಿಯ ಸ್ಪಿನ್ನರ್ ಹರ್ಭಜನ್ ಸಿಂಗ್ ಹರಿಹಾಯ್ದಿದ್ದಾರೆ. ಕ್ರಿಕೆಟಿಗರು ಅಂದ್ರೆ ಜನ ಗೌರವ ಕೊಡ್ತಾರೆ, ಅವರ ಗೌರವಕ್ಕೆ ಧಕ್ಕೆ ತರುವಂತೆ ನಾವು ನಡ್ಕೊಳ್ಬಾರ್ದು. ನೀವು ಒಬ್ಬ ಸಾಮಾನ್ಯ ಎನ್ನುವಾಗ ನಿಮಗೆ ಬೇಕಾದದನ್ನ ಮಾಡಿ, ಆದರೆ ರಾಷ್ಟ್ರೀಯ ತಂಡ ಪ್ರತಿನಿಧಿಸುತ್ತಿರುವ ನೀವು ಸಮಾಜದಲ್ಲಿ ಗೌರವದಿಂದ ನಡ್ಕೊಳ್ಳಿ ಎಂದಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಯಾರು ಹಸುವಿನ ಹೆಸರಲ್ಲಿ ವೋಟ್ ಕೇಳ್ತಾರೋ ಅವರು ಆ ಹಸುವಿಗೆ ತಿನ್ನೋಕೆ ಮೇವನ್ನೂ ಕೊಡಬೇಕು ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ದೆಹಲಿಯ ಭಾವನಾ ಪ್ರದೇಶಕ್ಕೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಕೇಜ್ರಿವಾಲ್, ಕಳೆದೆರಡು ವರ್ಷಗಳಿಂದ ದೆಹಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ಗೋಶಾಲೆಗೆ ಸಂದಾಯವಾಗಬೇಕಿದ್ದ ಹಣ ಬಿಡುಗಡೆ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಗಲ್ಲಾಪೆಟ್ಟಿಗೆಯಲ್ಲಿ 100 ಕೋಟಿ ಕಲೆಕ್ಷನ್ ಮಾಡಿ ಐತಿಹಾಸಿಕ ದಾಖಲೆ ಬರೆದಿದ್ದ ಕೆಜಿಎಫ್ ಸಿನಿಮಾ ಇದೀಗ ಪಾಕ್ನಲ್ಲೂ ಅದ್ಭುತ ಪ್ರದರ್ಶನ ಕಾಣ್ತಿದೆ. ಹಿಂದಿ ಅವತರಣಿಕೆಯಲ್ಲಿಯೇ 40.39 ಕೋಟಿ ಕ್ಲಬ್ ಸೇರೋ ಮೂಲಕ ಬಾಹುಬಲಿ 2.0 ಸಿನಿಮಾಗಳ ಗಳಿಕೆಯನ್ನು ಹಿಂದಿಕ್ಕಿದೆ ಅಂತ ಬಾಕ್ಸ್ ಆಫೀಸ್ ಅನಾಲಿಸ್ಟ್ ತರುಣ್ ಆದರ್ಶ್ ತಮ್ಮ ಟ್ವಿಟರ್ನಲ್ಲಿ ತಿಳಿಸಿದ್ದಾರೆ. ಡೈರೆಕ್ಟರ್ ಸ್ಪೆಷಲ್ ಮಠ 2ನೇ ಸಲ ಅನ್ನೋ ಡಿಫರೆಂಟ್ ಸಿನಿಮಾಗಳನ್ನ ಕೊಟ್ಟಿದ್ದ ನಿರ್ದೇಶಕ ಗುರುಪ್ರಸಾದ್ ಇದೀಗ ಕುಷ್ಕಾ ಸಿನಿಮಾದ ಮೂಲಕ ತೆರೆ ಮೇಲೆ ಬರೋಕೆ ರೆಡಿಯಾಗಿದ್ದಾರೆ. ಚಿತ್ರದಲ್ಲಿ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಗುರುಪ್ರಸಾದ್ ಅಭಿನಯಿಸ್ತಾ ಇದ್ದು, ಯೋಗಾನಂದ್ ಆಕ್ಷನ್ ಕಟ್ ಹೇಳಿದ್ದಾರೆ. ಏನೋ ಈ ಸಿನಿಮಾ ಬೆಲೆಬಾಳುವ ಕಲ್ಲಿನ ಸುತ್ತ ಕಥೆ ನಡೆಯುತ್ತಂತೆ.